ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ನಡೆದಂತ ಡಬಲ್ ಮರ್ಡರ್ ಪ್ರಕರಣ ಇಡೀ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿತ್ತು ಸದ್ಯ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಸಿಸಿಟಿವಿಯಲ್ಲಿ ಆರೋಪಿಗಳು ಎಸ್ಕೇಪ್ ಆಗಿರುವಂತ ದೃಶ್ಯ ಸೆರೆಯಾಗಿದೆ ವಿವಾಹದ ಜಿದ್ದಿಗೆ ಬಿದ್ದು ಇಬ್ಬರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಇಡಿ ಪ್ರಕರಣ ಈ ಒಂದು ಪ್ರಕರಣ ಇಡಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಬೈಕ್ ನಲ್ಲಿ ಬಂದಿದ್ದಂತ ಹಂತಕರು ಎಸ್ಕೇಪ್ ಆಗಿದ್ದು ಬರಿಗಾಲಲ್ಲಿ ಅಸನ ಎಸ್ಕೇಪ್ ಹೇಗೆ ಅನ್ನೋದನ್ನ ಮೊದಲೇ ಫಿಲಿಕ್ಸ್ ಎಂಬಾತ ಪ್ಲಾನ್ ಮಾಡಿದ ಯಾವ ರೀತಿ ಕೊಲೆ ಮಾಡಿ ನಂತರ ಎಸ್ಕೇಪ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಪ್ಲಾನ್ ಅನ್ನ ಮೊದಲೇ ಸ್ಕೆಚ್ ಹಾಕಿದ ಇನ್ನು ಒಂದು ತಿಂಗಳ ಹಿಂದೆಯೇ ಸ್ಥಳಕ್ಕೆ ಬಂದಿದ್ದಂತ ಫಿಲಿಕ್ಸ್ ಎಸ್ಕೇಪ್ ಆಗೋ ರೂಟ್ ಗಳನ್ನ ಕೂಡ ಫಿಲಿಕ್ಸ್ ಎಂಬಾತ ಪ್ಲಾನ್ ಮಾಡಿದ ಯಾವ ರೀತಿ ಮರ್ಡರ್ ಆದ ನಂತರ ಕೂಡಲೇ ಸ್ಥಳದಿಂದ ಎಸ್ಕೇಪ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ತಿಂಗಳ ಮುಂಚೆಯೇ ಸ್ಥಳಕ್ಕೆ ಬಂದು ಒಂದಷ್ಟು ರೀತಿಯಾಗಿ ಸ್ಕೆಚ್ ಅನ್ನು ಕೂಡ ಸ್ಥಳದಲ್ಲಿ ಹಾಕಿದ ಸದ್ಯ ಮರ್ಡರ್ ಆಗಿ ನಂತರ ಎಸ್ಕೇಪ್ ಆಗಿರುವಂತ ದೃಶ್ಯಗಳು ಸಿಸಿಟಿವಿ ಅಲ್ಲಿ ಲಭ್ಯವಾಗ್ತಾ ಇದೆ ಅಸನ ದೃಶ್ಯಗಳಲ್ಲಿ ಒಂದು ಕಡೆ ಗಮನಿಸಬಹುದು ಯಾವ ರೀತಿ ಆತ ಕೊಲೆ ಮಾಡಿ ಆನಂತರ ಎಸ್ಕೇಪ್ ಆಗಿದ್ದಾನೆ ಅಂತ ಸ್ಥಳದಿಂದ ಯಾವ ರೀತಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದನ್ನ ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಯಾಕಂದ್ರೆ ಈ ಹಿಂದೆ ಅಂದ್ರೆ ಒಂದು ತಿಂಗಳ ಹಿಂದೆಯೇ ಈ ಕುರಿತಾಗಿ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆಯೇ ಸ್ಕೆಚ್ ಹಾಕಿದ್ದ ಏನು ಸ್ಕೆಚ್ ಹಾಕಿದ ರೀತಿಯೇ ಪ್ಲಾನ್ ಕೂಡ ವರ್ಕೌಟ್ ಆಗಿದೆ ಇಸ್ನ ಯಾವ ರೀತಿ ಬಂದು ಕೊಲೆ ಮಾಡಿ ನಂತರ ಸ್ಥಳದಿಂದ ಎಸ್ಕೇಪ್ ಆಗ್ತಿದ್ದಾರೆ ಅನ್ನೋದನ್ನ ಕೂಡ ಸಿಸಿಟಿವಿ ದೃಶ್ಯಗಳಲ್ಲಿ ಗಮನಿಸಬಹುದು ಒಂದು ತಿಂಗಳ ಹಿಂದೆಯೇ ಸ್ಥಳಕ್ಕೆ ಬಂದಿದ್ದಂತಹ ಫಿಲಿಕ್ಸ್ ಎಸ್ಕೇಪ್ ಆಗೋ ರೂಟ್ ಗಳನ್ನ ಕೂಡ ಆತ ಪ್ಲಾನ್ ಮಾಡಿದ್ದ ಹಿಂಬದಿ ಡೋರ್ ಅನ್ನು ತೆಗೆದು ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗೋದಕ್ಕೆ ಈತ ಸ್ಕೆಚ್ ಕೂಡ ಹಾಕಿದ್ದ ಇನ್ನು ಮುಖ್ಯ ರಸ್ತೆಗೆ ಬಂದು ಆನಂತರ ಅಲ್ಲಿಂದ ಓಲೋ ಬುಕ್ ಮಾಡಿ ಆರೋಪಿಗಳು ತೆರಳಿದ್ದಾರೆ ಅಸನ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿಯಲ್ಲಿ ಆರೋಪಿಗಳು ಎಸ್ಕೇಪ್ ಆಗುವಂತಹ ದೃಶ್ಯ ಸೆರೆಯಾಗಿದೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಭವ್ಯ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಈ ಒಂದು ಡಬಲ್ ಮರ್ಡರ್ ಅದು ಕೂಡ ಒಂದು ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಆದರೆ ಇದೀಗ ಒಂದು ತಿಂಗಳ ಹಿಂದೆಯಷ್ಟೇ ಈ ಕುರಿತಾಗಿ ಸಂಪೂರ್ಣವಾಗಿ ಸ್ಕೆಚ್ ಆಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಏನೆಲ್ಲ ಅದೇ ಹೆಚ್ಚಿನ ಡೀಟೇಲ್ಸ್ ಅಂತ ಎಸ್ ನವ್ಯ ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಜೂನ್ 11ರಂದು ನಡೆದಿದ್ದ ಡಬಲ್ ಮರ್ಡರ್ ಪ್ರಕರಣದ ಹಿಂದಿನ ಕಾರಣ ಈಗಾಗಲೇ ಬಯಲಾಗಿರುವಂತದ್ದು ಹಾಗೇನೆ ಪೊಲೀಸರು ಸ್ಥಳದ ಪರಿಶೀಲನೆ ಮಾಡಿದಾಗ ಕೆಲ ಸಿಸಿಟಿವಿಗಳು ಕೂಡ ಲಭ್ಯವಾಗಿರುವಂತದ್ದು ಸಿಸಿಟಿವಿಯಲ್ಲಿ ಈಗಾಗಲೇ ಆರೋಪಿಗಳು ಎಸ್ಕೇಪ್ ಆಗೋ ದೃಶ್ಯ ಹಾಗೇನೆ ಅವರ ಚಲನವಲನಗಳು ಎಲ್ಲಾ ಕೂಡ ಸೆರೆ ಆಗಿರುವಂತದ್ದು ಅಂದ್ರೆ ಇವರು ಪೂರ್ವ ನಿಗದಿತವಾಗಿ ಪ್ಲಾನ್ ಮಾಡಿಕೊಂಡು ಸ್ಕೆಚ್ ಮಾಡಿಕೊಂಡು ಈ ಒಂದು ಡಬಲ್ ಮರ್ಡರ್ ಮಾಡಿರೋದು ಈಗಾಗಲೇ ತನಿಖೆಯಲ್ಲಿ ಕೂಡ ಬಯಲಾಗಿರುವಂತದ್ದು ವ್ಯವಹಾರದ ಜಿದ್ದಿಗೆ ಇಬ್ಬರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಹಂತಕರು ಸದ್ಯ ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಆದ್ರೆ ನೀವು ಸಿಸಿಟಿವಿ ದೃಶ್ಯವನ್ನ ಕೂಡ ನೋಡ್ತಾ ಇರ್ಬೋದು ಹಂತಕರು ಬೈಕ್ ನಲ್ಲಿ ಮೊದಲು ಬರ್ತಾರೆ ತದನಂತರ ಎಸ್ಕೇಪ್ ಆಗಿದ್ದು ಮಾತ್ರ ಚಪ್ಪಲಿ ಬಿಟ್ಟು ಬರಿಗಾಲಲ್ಲಿ ಅವರೊಂದು ಅದೇ ಕೊಲೆ ಮಾಡಿ ಹೆದ್ರಿ ಒಂದು ಓಡಿ ಹೋಗುವಂತಹ ದೃಶ್ಯ ಕೂಡ ಸೆರೆ ಆಗಿರುವಂತದ್ದು ಕೊಲೆ ನಂತರ ಎಸ್ಕೇಪ್ ಆಗೋದು ಹೇಗೆ ಅಂತ ಮೊದಲೇ ಫಿಲಿಕ್ಸ್ ಪ್ಲಾನ್ ಮಾಡಿರ್ತಾನೆ ಒಂದು ತಿಂಗಳ ಹಿಂದೆ ಆ ಸ್ಥಳಕ್ಕೆ ಬಂದು ಆ ಸ್ಥಳದ ಪರಿಶೀಲನೆ ಮಾಡಿ ಅಂದ್ರೆ ಕೊಲೆ ಮಾಡಿ ಯಾವ ರೀತಿ ಎಸ್ಕೇಪ್ ಆಗ್ಬೋದು ಒಂದು ವೇಳೆ ಅಲ್ಲಿರುವಂತಹ ಸಾರ್ವಜನಿಕರಾಗಿರ್ಬಹುದು ಅಥವಾ ಅಲ್ಲಿರುವಂತಹ ಸ್ಥಳೀಯರು ಅಥವಾ ಸ್ನೇಹಿತರ ಕೈಗೆ ಸಿಗದ ಹಾಗೆ ಯಾವ ರೀತಿ ಎಸ್ಕೇಪ್ ಆಗ್ಬೋದು ಅನ್ನೋದನ್ನ ಮೊದಲೇ ಪ್ಲಾನ್ ಮಾಡಿದ್ರು ಒಂದು ತಿಂಗಳ ಹಿಂದೆಯ ಸಿಸಿಟಿವಿಯಲ್ಲಿ ಕೂಡ ಆರೋಪಿಗಳ ಚಲನವಲನ ಕೂಡ ಸೆರೆ ಆಗಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಎಸ್ಕೇಪ್ ಆಗೋ ರೂಟ್ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ಲಾನ್ ಮಾಡಿಕೊಂಡು ಫಿಲಿಕ್ಸ್ ಆಗೋ ಆತನ ತಂಡ ಒಂದು ಮರ್ಡರ್ ಮಾಡಿರುವಂತದ್ದು ಸದ್ಯ ಈ ಸಿಸಿಟಿವಿ ದೃಶ್ಯ ಕೂಡ ವೈರಲ್ ಆಗಿದೆ ಸದ್ಯ ಈ ಸಿಸಿಟಿವಿಯನ್ನ ಪ್ರಮುಖ ಸಾಕ್ಷ್ಯವನ್ನಾಗಿ ಪರಿಗಣಿಸಿಕೊಂಡು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಬೆಂಗಳೂರನ್ನೇ ಈ ಒಂದು ಪ್ರಕರಣ ಬೆಚ್ಚಿ ಬೀಳಿಸಿತ್ತು ಹೀಗಾಗಿ ಪೊಲೀಸರಿಗೂ ಕೂಡ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸರಿಯಾಗಿ ತನಿಖೆ ಮಾಡ್ಬೇಕಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಸೂಚನೆ ಕೊಟ್ಟಿದ್ರು ಸದ್ಯ ಈ ಸಾಕ್ಷ್ಯಗಳನ್ನ ಪರಿಗಣಿಸಿ ಹೆಚ್ಚಿನ ತನಿಖೆಯನ್ನ ಕೂಡ ಮುಂದುವರಿಸಿರುವಂತದ್ದು ನವ್ಯ ಎಸ್ ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ